ಪುತ್ತೂರಿನ ಮುಂಟೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕಸ ವಿಲೇವಾರಿಗೆಂದು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ವಾಹನ ಖರೀದಿ ಮಾಡಿದ್ದರೂ ಸಹ ಗ್ರಾಮದಲ್ಲಿ ಕಸದ ರಾಶಿ ತುಂಬಿ ತುಳುಕುತ್ತಿದೆ. ಕಸ ಸಂಗ್ರಹಕ್ಕೆ ಗ್ರಾಮ ಪಂಚಾಯತ್ ಆಡಳಿತ ಉದಾಸೀನ ಪ್ರವೃತ್ತಿಯನ್ನು ತೋರಿಸುತ್ತಿದೆ ಎಂದು ಪಂಚಾಯತ್ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಸ ವಿಲೇವಾರಿ ವಾಹನಕ್ಕೆ ಮಹಿಳಾ ಚಾಲಕಿಯೇ ಬೇಕೆನ್ನುವ ಕಾನೂನು ಇದ್ದು, ಮಹಿಳೆಯೊಬ್ಬರು ಚಾಲನಾ ತರಬೇತಿಯನ್ನ ಪಡೆದು ಇದೀಗ ಬೇರೆ ಉದ್ಯೋಗಕ್ಕೆ ತೆರಳಿದ್ದಾರೆ. ಇದರಿಂದಾಗಿ ವಾಹನಕ್ಕೆ ಚಾಲಕಿ ಇಲ್ಲದಂತಾಗಿದೆ. ಮಹಿಳಾ ಚಾಲಕಿಗಾಗಿ ಹುಡುಕಾಟ ನಡೆಯುತ್ತಿರುವುದರಿಂದ ಬಹುತೇಕ ದಿನಗಳಲ್ಲಿ ಕಸ ಸಾಗಿಸುವ ವಾಹನ ಶೆಡ್ನಲ್ಲಿ ಉಳಿಯುವಂತಾಗಿದೆ. ಇದರಿಂದಾಗಿ ಗ್ರಾಮದ ಅಲ್ಲಲ್ಲಿ ಕಸದ ರಾಶಿಗಳು ಕಾಣುತ್ತಿದೆ. ಕೆಲವೊಮ್ಮೆ ಕಸ ವಿಲೇವಾರಿ ವಾಹನವನ್ನು ಗ್ರಾಮ ಪಂಚಾಯತ್ ಸಿಬ್ಬಂದಿಯೊಬ್ಬರು ಕೊಂಡೊಯ್ಯುತ್ತಾರೆ. ಕಸ ತುಂಬಿದ ಸಮಯದಲ್ಲಿ ವಾಹನವನ್ನು ಕಳುಹಿಸಲಾಗುತ್ತಿದೆ. ಮುಂಡೂರು ಗ್ರಾಮ ಪಂಚಾಯತಿಯಲ್ಲಿ ಈಗಾಗಲೇ ತ್ಯಾಜ್ಯ ವಿಲೇವಾರಿ ವಾಹನವನ್ನು ಪಂಚಾಯತಿಯಲ್ಲಿ ಖರೀದಿ ಮಾಡಿ ಇಟ್ಟಿದ್ದಾರೆ. ಒಂದು ಎರಡು ಮೂರು ತಿಂಗಳು ಏನೋ ಆಚೆ ಹೆಚ್ಚು ಸ್ವಲ್ಪ ಹೋಗುವುದನ್ನು ನಾವು ಕಂಡಿದ್ದೇವೆ. ಈಗ ನಿನ್ನೆ ನೋಡುವಾಗ ಅದನ್ನು ಪಂಚಾಯತಿ ಶೆಡ್ಡಲ್ಲಿ ನಿಲ್ಲಿಸಿ ಅದಕ್ಕೆ ಟರ್ಪಲ್ ಮುಚ್ಚಿಟ್ಟು ಅದನ್ನು ಕೂಡ ನಾವು ಕಂಡಿದ್ದೇವೆ. ಅದರ ಬಗ್ಗೆ ನಾವು ಒಂದು ಪ್ರತಿಭಟನೆ ಮಾಡಬೇಕಂತ ನಿರ್ಣಯಿಸಿದ್ದೆವು. ಅದನ್ನು ನಾವು ತಾತ್ಕಾಲಿಕ ಸ್ಥಗಿತ ಮಾಡಿ ಈಗಾಗಲೇ ಅದರ ಬಳಿ ಬಂದು ನೋಡುವಾಗ ಇವತ್ತು ಸ್ವಲ್ಪ ಕಸವನ್ನು ಆಚೆ ಈಚೆ ತೆಗೆದು ಪಂಚಾಯತ್ ಆವರಣದಲ್ಲಿ ಸುಟ್ಟಾಕಿದ್ದಾರೆ. ಇದು ಕೂಡ ನಮಗೆ ಅನುಮಾನ ಆಗ್ತದೆ. ಅದರಲ್ಲಿ ಏನಾದರೂ ಪಂಚಾಯತಿಯ ಡಾಕ್ಯುಮೆಂಟ್ಗಳಿದೆ ಅಂತೇಳಿ ನಮಗೆ ಸ್ವಲ್ಪ ಡೌಟ್ ಇದೆ. ಇನ್ನು ಮುಂದಕ್ಕೆ ಈ ಪಂಚಾಯತಿ ವ್ಯಾಪ್ತಿಯಲ್ಲಿರುವಂಥ ತ್ಯಾಜ್ಯ ವಿಲೇವಾರಿ ವಾಹನವನ್ನು ಅದಕ್ಕೆ ಸಂಬಂಧಪಟ್ಟ ಏನು ಲೇಡಿ ಡ್ರೈವರ್ಗಳು ಆಗಬೇಕಂತೇಳಿ ಈಗಾಗಲೇ ಇವರು ವಿಳಂಬ ಮಾಡಿದ್ದಾರೆ. ಅದನ್ನು ಕೂಡ ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಗ್ರಾಮ ಪಂಚಾಯತಿಯ ಪ್ರತಿನಿಧಿಗಳು ಹಾಗೂ ಅಧ್ಯಕ್ಷರು ಸೇರಿ ಎಲ್ಲರೂ ಪಿ ಡಿ ಒ ಸಮೇತ ಅದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಬೇಕು. ಇಲ್ಲಿ ಪಂಚಾಯತ್ನ ಅವ್ಯವಹಾರಗಳ ಕಡತಗಳನ್ನು ಸುಟ್ಟದ್ದು ಈ ಥರ ನೋಡುವಾಗ ಏನೋ ಅವ್ಯವಹಾರಗಳು ನಡೀತಾ ಇದೆ ಅಂತೇಳಿ ನಮ್ಮ ಒಂದು ಮನಸ್ಸಿಗೆ ಬಂದಂದು ಬಂದಾಗ ನಿನ್ನೆಯ ದಿನ ಕಸಗಳು ಹೊರಗಡೆ ಇತ್ತು. ಅದನ್ನು ನಾವು ಕಣ್ಣಾರೆ ನಾವು ನೋಡಿದ್ದೇವೆ. ಇವತ್ತು ನಾವು ಬಂದ ತಕ್ಷಣ ಅದರ ನಂತರ ಇವರು ಕಾರ್ಯಪ್ರವೃತ್ತರಾಗಿದ್ದಾರೆ. ಒಂದನೇದಾಗಿ ಪ್ಲಾಸ್ಟಿಕನ್ನು ಸುಡುವಂತಿಲ್ಲ ಅಂತೇಳಿ ಪಂಚಾಯತಲ್ಲಿ ಎಲ್ಲ ರೀತಿಯ ಒಂದು ಅದಕ್ಕೆ ಕಾನೂನು ಕ್ರಮ ಕೈಗೊಳ್ಳಬೇಕು, ಆ ಥರ ಇರಬೇಕು, ಈ ಥರ ಇರಬೇಕು ಅಂತ ಹೇಳ್ತಾರೆ. ಬಟ್ ಪಂಚಾಯತನ ಆವರಣದ ಒಳಗಡೆ ಪ್ಲಾಸ್ಟಿಕ್ ಹಾಗೂ ಕಾಗದವನ್ನು ಸುಟ್ಟಿದ್ದಾರೆ. ಪ್ಲಾಸ್ಟಿಕ್ ಸುಟ್ಟದ ದೊಡ್ಡ ತಪ್ಪು. ಇನ್ನೊಂದು ಕಡತಗಳನ್ನು ಯಾವ ಥರ ಯಾವ ವಿಚಾರವಾಗಿ ಅದನ್ನು ಸುಟ್ಟಿದ್ದಾರೆ ಅಂತ ಹೇಳೋದು ನಮಗೆ ಬೇಕು. ಇನ್ನು ಮುಂದೆ ಆದರೂ ಸಹ ಇವರು ಕರೆಕ್ಟಾಗಿ ನೀರಿನ ವ್ಯವಸ್ಥೆ ಆಗಲಿ, ಪಂಚಾಯತ್ನ ಪಿ ಡಿ ಒ ಇದರ ಬಗ್ಗೆ ಗಮನ ಹರಿಸಬೇಕು. ಪಿ ಡಿ ಒ ಅವರು ಅಧ್ಯಕ್ಷರಿಗೆ ಹೇಳಬೇಕು. ಅಲ್ಲಿಯ ಸ್ಥಳೀಯ ಪ್ರತಿನಿಧಿಗಳು ಯಾರಿದ್ದಾರೆ ಅದರ ಬಗ್ಗೆ ಅವರು ಗಮನ ಹರಿಸಬೇಕು. ಇನ್ನೊಂದು ಏನಂತ ಹೇಳಿದರೆ ಗ್ರಾಮ ಸಭೆಯಲ್ಲಿ ತೀರ್ಮಾನ ಆದಂತೆ ಬೀದಿ ದೀಪ, ಅದು ಎಲ್ಲಿಯೂ ಸಹ ಬೀದಿ ದೀಪ ಕೆಲವು ಕಡೆ ಇದೆ, ಕೆಲವು ಕಡೆ ಇಲ್ಲ. ಅದು ಅಭ್ಯರ್ಥಿಯ ಅನುಗುಣವಾಗಿ ಹಾಕಿರುವಂಥದ್ದು ಒಂದು ಕಾಣಿಸ್ತಾ ಇದೆ. ಮತ್ತು ಆಶ್ರಯ ಯೋಜನೆಯ ಕೆಲವು ಬಿಲ್ಲುಗಳು ಪಾಸಾಗಲಿಲ್ಲ, ಕೆಲವರು ಮನೆ ಕಟ್ಟಲಿಲ್ಲ. ಸಮಸ್ಯೆಗಳು ಈ ಮಳೆಯ ಕಾರಣದಿಂದಾಗಿ ಬಿಲ್ ಪಾಸಾಗುವುದಿಲ್ಲ ಅಂತೇಳಿ ಒಂದು ಭಯದ ವಾತಾವರಣದಲ್ಲಿ ಕೊನೆಯ ಅವಧಿಯಲ್ಲಿ ಇವರು ಬಿಲ್ಲನ್ನು ಪಾಸ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಏನು ನಾವು ಕೆಲಸ ಮಾಡಿದ್ದೇವೆ, ಮಾಡ್ತಾ ಇದ್ದೇವೆ ಅಂತೇಳೋ ಒಂದು ಉದ್ದೇಶದಲ್ಲಿ. ಮತ್ತು ಕೊಂಬಳ್ಳಿ ನಾಡಾಜಿ ರಸ್ತೆಯಲ್ಲಿ ಯಾವುದೋ ಅರ್ಧ ಬಾಕಿಯಾಗಿದೆ, ಅಲ್ಲಿಂದ ಆಚೆ ಹೋಗುವಾಗಿಲ್ಲ. ಇನ್ನು ಮಳೆಗಾಲದಲ್ಲಂತೂ ಆ ರೋಡಿಗೆ ಕಾಲಿಡುವಾಗಿಲ್ಲ, ಕೊಂಬಳ್ಳಿಗೆ ಸಂಪರ್ಕ ಆಗುವಂಥ ರಸ್ತೆ. ಇದನ್ನು ಸಹ ಅದರ ಗಮನದಲ್ಲಿ ಅವರು ಇದ್ದರೂ ಸಹ ಅದರ ಬಗ್ಗೆ ಯಾವುದೇ ರೀತಿಯ ಒಂದು ಕ್ರಮವನ್ನು ಕೈಗೊಳ್ಳಲಿಲ್ಲ. ಮುಂಡೂರು ಗ್ರಾಮ ಪಂಚಾಯತ್ ಪಿ ಡಿ ಒ ಗೀತಾ ಬಿಎಸ್ ಅವರು ಪ್ರತಿಕ್ರಿಯೆಯನ್ನು ನೀಡಿ, ಮಹಿಳಾ ಚಾಲಕಿ ಬಂದ ಬಳಿಕ ಕಸ ವಿಲೇವಾರಿ ವಾಹನವನ್ನು ಪ್ರತಿನಿತ್ಯ ಕಸ ಸಂಗ್ರಹಣೆಗಾಗಿ ಕಳುಹಿಸಲಾಗುವುದು. ಕಸ ತುಂಬಿದ ಸಮಯದಲ್ಲಿ ಗ್ರಾಮಸ್ಥರು ಪಂಚಾಯತಿಗೆ ಮಾಹಿತಿ ನೀಡಿದಾಗ ಕಸವನ್ನು ಸಂಗ್ರಹಿಸಲಾಗುವುದು ಎಂದು ಹೇಳಿದ್ದಾರೆ. ನಾವು ಮನೆ ಮನೆಗಳಿಗೆ ಎನ್ಆರ್ಎಲ್ಎಂ ಸಂಜೀವಿನಿ ಅವರ ಸಹಕಾರದೊಂದಿಗೆ ಮನೆ ಮನೆಗಳಿಗೆ ಗೋಣಿ ಚೀಲ ವಿತರಣೆಗೆ ಕೊಟ್ಟಿದ್ದೇವೆ, ವಿತರಣೆ ಮಾಡಿದ್ದಾರೆ. ಅದರಲ್ಲಿ ಹಸಿ ಕಸ ಬಿಟ್ಟು ಒಣ ಕಸವನ್ನು ಶುದ್ಧ ಮಾಡಿ ಪ್ಲಾಸ್ಟಿಕನ್ನು ತೊಳೆದು ಒಣಗಿಸಿ ಕಲೆಕ್ಟ್ ಮಾಡಿ ಇಡುವಂಥದ್ದು. ಇಲ್ಲಿ ಗೋಣಿ ಚೀಲ ಫಿಲ್ ಆಗಿದೆ, ಕಾಲ್ ಮಾಡ್ತಾರೆ, ಅಲ್ಲಿ ಹೋಗಿ ಕಲೆಕ್ಟ್ ಮಾಡಿ ನಾವು ಘಟಕಕ್ಕೆ ಕೊಂಡೋಗಿ ಸಾಗಿಸುವ ಕೆಲಸ ಮಾಡ್ತಾಯಿದ್ದೇವೆ. ಅದೇ ಸರ್ಕಾರದ ಆದೇಶದಂತೆ ಸದ್ರಿ ಗಾಡಿಗೆ ಮಹಿಳೆಯರೇ ಡ್ರೈವರ್ ಆಗಬೇಕಂತ ಇದೆ. ನಮ್ಮಲ್ಲಿ ಈಗ ಮಹಿಳಾ ಒಬ್ಬರು ತರಬೇತಿ ಹೋಗಿದ್ರೆ ಅವರು ಬೇರೆ ಉದ್ಯೋಗಕ್ಕೆ ಹೋಗಿದ್ದಾರೆ. ಈಗ ನಮ್ಮಲ್ಲಿ ಈಗ ಮಹಿಳೆ ಒಬ್ಬರು ಚಾಲಕಿ ಬಂದಿದ್ದಾರೆ, ಅವರಿಗೆ ಅನುಭವ ಇಲ್ಲ, ಅವರು ಇನ್ನೂ ಅದರಲ್ಲಿ ಗಾಡಿ ಕೊಂಡೋಗೋಲಿಕ್ಕೆ ಎಕ್ಸ್ಪೀರಿಯನ್ಸ್ ಆಗಬೇಕಷ್ಟೇ ಅವರಿಗೆ. ಈಗ ನಮ್ಮ ಸಿಬ್ಬಂದಿಯವರೇ ಕೊಂಡೋಗ್ತಾ ಇದ್ದಾರೆ. ಅಲ್ಲ ಈಗ ದಹಿಲಿ ಇಲ್ಲ, ಈಗ ಕಲೆಕ್ಟ್ ಅಲ್ಲಿ
ಫಿಲ್ ಆಗಿದೆ ಅಲ್ಲಿಗೆ ಹೋಗಿ ಕಲೆಕ್ಟ್ ಮಾಡುವಂತ ಕೆಲಸ ಮಾಡ್ತಾ ಇದ್ದೀವಿ. ಹೆಸರು ಹೇಳಿ.